ಸೀನಿಯರ್ ಶರವಣ ಹುಡುಕಿ ಬಂದ ಅದೃಷ್ಟ ಪರಿಷತ್ಗೆ ಎರಡನೇ ಬಾರಿಗೆ ಎಂಟ್ರಿ ಕೊಡ್ತಾ ಇರುವ ಶರವಣ. ಶರವಣ ಪರಿಷತ್ಗೆ ಎಂಟ್ರಿ, ಜೆಡಿಎಸ್ ಬಲ 8 ಏರಿಕೆ. ಸೀನಿಯರ್ ಶರವಣ ಹುಡುಕಿ ಬಂದ ಅದೃಷ್ಟ ಪರಿಷತ್ಗೆ ಎರಡನೇ ಬಾರಿಗೆ ಎಂಟ್ರಿ ಕೊಡುತ್ತಿರುವ ಶರವಣ. ಶರವಣ ಪರಿಷತ್ಗೆ ಎಂಟ್ರಿ, ಜೆಡಿಎಸ್ ಬಲ 8 ಏರಿಕೆ. ಶರವಣಗಿದೆ ಸದನದ ನಾಯಕರಾಗುವ ಅವಕಾಶ. ಹಿರಿಯ ಸದಸ್ಯರಾಗಿದ್ದ ಹೊರಟ್ಟಿ ಬಿಜೆಪಿ ಸೇರಿದ್ದಾಯಿತು. ಮರಿತಿಬ್ಬೇಗೌಡ ಮಾತ್ರ ಸದ್ಯಕ್ಕೆ ಜೆಡಿಎಸ್ನ ಹಿರಿಯ ಸದಸ್ಯ. ಜೆಡಿಎಸ್ನಿಂದ ಶರವಣಗೆ ಸದನದ ನಾಯಕರಾಗುವ ಅವಕಾಶ ಇದೆ. ಪರಿಷತ್ನಲ್ಲಿ ಸದನದ ನಾಯಕ ಆಗಲಿದ್ದಾರ ಶರವಣ. ಜೆಡಿಎಸ್ನ ಎಲ್ಲ ಸದಸ್ಯರು ಮೊದಲ ಬಾರಿ ಎಂಎಲ್ಸಿ ಆದವರು. ಹಾಗಾಗಿ ಶರವಣಗಿದೆ ಸದನದ ನಾಯಕರಾಗುವ ಅವಕಾಶ. ಫಾರೂಕ್ ಗೋವಿಂದರಾಜು ಮೊದಲ ಬಾರಿ ಎಂಎಲ್ಸಿ. ಕೆಟಿ ಶ್ರೀಕಂಠೇಗೌಡ ಅವಧಿ ಕೂಡ ಮುಕ್ತಾಯ ಆಗಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಪರಿಷತ್ಗೆ ಎರಡನೇ ಬಾರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಶರವಣ. ಸೊ ಅವರಿಗೆ ಸದನದ ನಾಯಕರಾಗುವ ಅವಕಾಶ ಎಷ್ಟು ಮಟ್ಟಿಗಿದೆ ವೀಣಾ? ಈಗ ಶರವಣ ಅವರು ಪರಿಷತ್ಗೆ ಎರಡನೇ ಬಾರಿ ಎಂಟ್ರಿ ಕೊಡ್ತಾ ಇರೋದ್ರೊಂದಿಗೆ ಒಂದು ಕುತೂಹಲಕಾರಿಯಾದಂತಹ ಲೆಕ್ಕಾಚಾರ ಕೂಡ ಇದೆ. ಶರವಣ ಅವರ ಜೊತೆಯಲ್ಲಿ ಎರಡನೇ ಬಾರಿಗೆ ಪರಿಷತ್ಗೆ ಆಯ್ಕೆ ಆಗಿರುವಂತವರಲ್ಲಿ ಜೆಡಿಎಸ್ ಇಂದ ಮರಿತಿಬ್ಬೇಗೌಡರು ಮಾತ್ರ ಇರೋದು. ಸದ್ಯಕ್ಕೆ ಶರವಣ ಅವರ ಆಯ್ಕೆಯೊಂದಿಗೆ ಪರಿಷತ್ನಲ್ಲಿ ಜೆಡಿಎಸ್ ಸದಸ್ಯರ ಬಲಾಬಲ 8 ಆಗುತ್ತೆ. ಇನ್ನು ಬಾಕಿ ಉಳಿದಂತೆ ಈಗ ಸದ್ಯಕ್ಕೆ ಏನು ಸೂರತ್ ಗೌಡ ಇದ್ದಾರೆ, ರಮೇಶ್ ಗೌಡರು ಇದ್ದಾರೆ, ಇವರೆಲ್ಲರೂ ಕೂಡ ಮೊದಲ ಬಾರಿಗೆ ಆಯ್ಕೆ ಆದಂತವರು. ಇನ್ನು ರಮೇಶ್ ಗೌಡ ಅವರ ಅಧಿಕಾರಾವಧಿ ಇನ್ನೇನು ಸದ್ಯಕ್ಕೆ ಜೂನ್ ತಿಂಗಳಿಗೆ ಅವರ ಅಧಿಕಾರಾವಧಿ ಕೂಡ ಮುಗಿತಾ ಇದೆ. ಶರವಣ ಮತ್ತೆ ಮರಿತಿಬ್ಬೇಗೌಡ ಇಬ್ಬರು ಮಾತ್ರ ಸದ್ಯಕ್ಕೆ ಎರಡು ಬಾರಿಗೆ ಪರಿಷತ್ಗೆ ಆಯ್ಕೆಯಾಗಿರುವಂತಹ ಜೆಡಿಎಸ್ ಸದಸ್ಯರಾಗಿದ್ದಾರೆ. ಮರಿತಿಬ್ಬೇಗೌಡರು ಕೂಡ ಎಲ್ಲೋ ಒಂದು ಕಡೆ ಜೆಡಿಎಸ್ ನಿಂದ ಒಂದು ಕಾಲು ಹೊರಗಡೆ ಇಟ್ಟಿರೋದ್ರಿಂದ ಸದ್ಯಕ್ಕೆ ಶರವಣ ಅವರೇ ಸೀನಿಯರ್ ಆಗ್ತಾರೆ. ಹಾಗಾಗಿ ಪರಿಷತ್ನಲ್ಲಿ ಜೆಡಿಎಸ್ ನ ಫ್ಲೋರ್ ಲೀಡರ್ ಆಗುವಂತಹ ಒಂದು ಅವಕಾಶ ಶರವಣ ಅವರಿಗೆ ಸಿಗುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿ ಇರುವಂತದ್ದು. ವೀಣಾ, ಇದೊಂದು ಕುತೂಹಲಕಾರಿಯಾದ ಲೆಕ್ಕಾಚಾರ ಅಂತ ಕೂಡ ಹೇಳಬಹುದು. ಇನ್ನು ಹೊರಟ್ಟಿ ಅವರಿದ್ರು ಸಾಕಷ್ಟು ಸೀನಿಯರ್ ಲೀಡರ್, ಅವರು ಕೂಡ ಇದೀಗ ಸಭಾಪತಿ ಆಗಿದ್ರು, ಜೆಡಿಎಸ್ ನಿಂದ ಆಯ್ಕೆ ಆಗಿದ್ರು ಕೂಡ ಅವರು ಸಭಾಪತಿ ಆಗಿದ್ರು. ಅವರು ಕೂಡ ಈಗ ಸಭಾಪತಿ ಸ್ಥಾನಕ್ಕೂ ಹಾಗೂ ಜೆಡಿಎಸ್ ನ ಸದಸ್ಯ ಸ್ಥಾನಕ್ಕೂ ಜೆಡಿಎಸ್ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಟ್ಟಿರೋದ್ರಿಂದ ಸದ್ಯಕ್ಕೆ ಪರಿಷತ್ನಲ್ಲಿ ಉಳ್ಕೊಂಡಿರುವಂತಹ ಹಿರಿಯ ಸದಸ್ಯರ ಪೈಕಿ ಶರವಣ ಅವರು ಮುಂಚೂಣಿಯಲ್ಲಿ ನಿಲ್ತಾರೆ. ಹಾಗಾಗಿ ಮುಂಬರುವಂತಹ ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ಶರವಣ ಅವರು ವಿಧಾನ ಪರಿಷತ್ನ ಫ್ಲೋರ್ ಲೀಡರ್ ಆಗುವಂತಹ ಒಂದು ಸಾಧ್ಯತೆ ಕಾಣಿಸ್ತಾ ಇರುವಂತದ್ದು ವೀಣಾ. ಎಸ್, ಜೆಡಿಎಸ್ನ ಎಲ್ಲ ಬೆಳವಣಿಗೆಯ ಬಗ್ಗೆ ಶರವಣ ಅವರು ಏನಾದರೂ ಮಾತಿಗೆ ಸಿಕ್ಕ್ರ? ಸುರೇಶ್, ಏನಾದರೂ ಹೇಳಿದ್ರ, ಏನಾದ್ರು ರಿಯಾಕ್ಟ್ ಮಾಡಿದ್ರ? ವೀಣಾ, ಖಂಡಿತವಾಗ್ಲೂ. ಯಾಕೆಂತಂದ್ರೆ ಈಗ ಎರಡನೇ ಬಾರಿಗೆ ಆಯ್ಕೆ ಆಗಿರುವಂಥದ್ದು ಒಂದು ರೀತಿ ಲಕ್ ಅಂತ ಹೇಳ್ಬೋದು. ಅದರ ಜೊತೆಗೆ ಸಾಕಷ್ಟು ಪೈಪೋಟಿ ಇತ್ತು ಜೆ ಡಿ ಎಸ್ ನಿಂದ ಯಾರು ಈ ಬಾರಿ ಪರಿಷತ್ನ ಸದಸ್ಯರಾಗಿ ಬರ್ತಾರೆ ಅನ್ನೋವಂಥದ್ದು. ಶರವಣ ಮತ್ತು ಕೆ ಸಿ ವೀರೇಂದ್ರ ಅವರ ನಡುವೆ ಸಾಕಷ್ಟು ಪೈಪೋಟಿ ಇದ್ರು ಕೂಡ ಅಂತಿಮವಾಗಿ ಶರವಣ ಅವರೇ ಆಯ್ಕೆ ಆಗಿದ್ರು. ಇದ್ರ ಬಗ್ಗೆ ನಿನ್ನೆ ಅಷ್ಟೇ ಅವರು ಸುವರ್ಣ ನ್ಯೂಸ್ ಜೊತೆಯಲ್ಲೂ ಕೂಡ ಮಾತಾಡಿದ್ರು. ಮತ್ತೆ ಯಾರೆಲ್ಲ ನನಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ, ನನ್ನ ಸೇವೆಯನ್ನ ಪರಿಗಣಿಸಿ ಇದೊಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಅದರ ಜೊತೆಯಲ್ಲಿ ಈ ಲೆಕ್ಕಾಚಾರಗಳು ನಿನ್ನೆ ಅವ್ರಿಗಿನ್ನೂ ಗೊತ್ತಿರಲಿಲ್ಲ. ಆದ್ರೆ ಇದು ಗೊತ್ತಾದ ತಕ್ಷಣ ಅವ್ರಿಗೂ ಕೂಡ ಒಂದು ಸಂತೋಷ ಆಗಿರುವಂಥದ್ದು ಸಹಜವಾಗಿಯೇ. ಸದ್ಯಕ್ಕೆ ಜೆ ಡಿ ಎಸ್ ನಲ್ಲಿ 8 ಜನ ಸದಸ್ಯರ ಬಲಾಬಲ ಪರಿಷತ್ನಲ್ಲಿ ಇರುವಂಥದ್ದು. ಅದರಲ್ಲಿ ಮರಿತಿಬ್ಬೇಗೌಡ ಮತ್ತು ಶರವಣ ಇಬ್ಬರು ಮಾತ್ರ ಎರಡು ಬಾರಿ ಪರಿಷತ್ಗೆ ಆಯ್ಕೆಯಾಗಿರುವಂಥ ಸದಸ್ಯರು ಉಳ್ಕೊಂಡಿರುವಂಥದ್ದು ಹಾಲಿ. ಬಾಕಿ ಉಳಿದಂತೆ ಇನ್ನುಳಿದವರಲ್ಲಿ ಎಲ್ಲರೂ ಕೂಡ ಒಂದು ಬಾರಿ ಪರಿಷತ್ನ ಸದಸ್ಯರಾಗಿ ಬಂದಿರುವಂಥವ್ರನ್ನ ನೋಡೋದಾದರೆ ಶರವಣ ಅವರು ಸದ್ಯಕ್ಕೆ ಹಿರಿಯರ ಸಾಲಿನಲ್ಲಿ ಮೊದಲನೆಯವರಾಗಿ ನಿಲ್ತಾರೆ. ಬಹುತೇಕ ಜೆ ಡಿ ಎಸ್ ನಿಂದ ಫ್ಲೋರ್ ಲೀಡರ್ ಆಗುವಂತಹ ಒಂದು ಸಾಧ್ಯತೆ ಇರುವಂಥದ್ದು ವೀಣಾ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.